ನಮ್ಮ ಭಾರತದಲ್ಲಿ ಹಲವು ಕಾನೂನು ನಿಯಮಗಳಿವೆ, ಆದರೆ ಪಾಲಿಸುವವರ ಸಂಖ್ಯೆ ತೀರಾ ಕಡಿಮೆ. ನಿಯಮ ಉಲ್ಲಂಘನೆ ಮಾಡಬೇಡಪ್ಪ ಅಂದ್ರೆ ನಮ್ಮ ಯುವಕರು ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲೇನೆ ಮಜಾ ಇದೆ ಗುರು ಅಂತಾರೆ. ನಮ್ಮ ದೇಶದ ಕತೆ ಬಿಡಿ, ನಾವಿವತ್ತು ಒಂದ್ ರೌಂಡ್ ವರ್ಲ್ಡ್ ಟೂರ್ಗೆ ಹೋಗಿ ಬೇರೆ ದೇಶದಲ್ಲಿ ಇರುವ ಚಿತ್ರ ವಿಚಿತ್ರ ಕಾನೂನುಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿ ಸಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಮೊದಲ ದೇಶ ಸಿಂಗಾಪುರ. ಈ ದೇಶದ ಒಂದು ವಿಶಿಷ್ಟ ನಿಯಮ ಅಂದ್ರೆ ಈ ಸಿಂಗಾಪುರದಲ್ಲಿ ಚ್ಯುಯಿಂಗಮ್ ಬ್ಯಾನ್ ಮಾಡಿದ್ದಾರೆ, ಆದ್ರಿಂದ ಇಲ್ಲಿ ಚ್ಯುಯಿಂಗಮ್ ಖರೀದಿ ಹಾಗೂ ಮಾರಾಟ ಯಾರು ಮಾಡಲ್ಲ. ಇದರ ಉದ್ದೇಶ ಏನಂದ್ರೆ ಸಾರ್ವಜನಿಕ ಸ್ಥಳ ಹಾಗೂ ನಗರ ಶುಚಿಯಾಗಿ ಇರಿಸುವುದು. ನಮ್ಮ ದೇಶದಲ್ಲಿ ಚ್ಯುಯಿಂಗಮ್ ತಿಂದು ಬೇಕಾಬಿಟ್ಟಿ ಕಡೆ ಉಗಿದು ಹೋಗ್ತಾರೆ, ಇನ್ನು ಅದು ಇನ್ಯಾರ್ದೋ ಚಪ್ಪಲಿಗೋ ಅಥವಾ ಬಟ್ಟೆಗೋ ತಾಗಿ ಅದರಿಂದ ಬಿಡಿಸಿಕೊಳ್ಳೋ ಪರಿಸ್ಥಿತಿ ಅಂತೂ ಯಾರಿಗೂ ಬೇಡ. ಇನ್ನು ಮೆಕ್ಸಿಕೋ ದೇಶಕ್ಕೆ ಬರೋಣ. ಇಲ್ಲಿ ನೀವು ಸೈಕಲ್ ಓಡಿಸುತ್ತಾ ಪೆಡಲ್ ಮೇಲಿಂದ ಕಾಲು ಎತ್ತಿದ್ರೆ ಅನ್ಕೊಳ್ಳಿ, ಪಕ್ಕಾ ಪೊಲೀಸ್ ಯಪ್ಪ ಬಂದು ಫೈನ್ ಕಟ್ಟೋಕೆ ಹೇಳ್ತಾನೆ. ಯಾಕಂದ್ರೆ ಇಲ್ಲಿ ಸೈಕಲ್ ಓಡಿಸುವವರು ಪೆಡಲ್ ಮೇಲಿಂದ ಕಾಲು ಎತ್ತಬಾರ್ದು, ಯಾಕಂದ್ರೆ ಪೆಡಲ್ ಮೇಲಿಂದ ಕಾಲು ತೆಗೆದ್ರೆ ಸೈಕಲ್ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ ಆಗುತ್ತಂತೆ. ಇದೇ ಕಾರಣಕ್ಕೆ ಈ ನಿಯಮ ತಂದಿದ್ದಾರೆ. ಹಾಗೆ ನಮ್ಮ ನೆರೆಯ ರಾಷ್ಟ್ರವಾದ ಶ್ರೀಲಂಕಾಕ್ಕೆ ಬಂದ್ರೆ ಇಲ್ಲಿ ಬುದ್ಧನ ಜೊತೆ ಸೆಲ್ಫಿ ತೆಗೆದುಕೊಳ್ಳುವ ಹಾಗಿಲ್ಲ. ಯಾಕೆ ಕಾನೂನು ಅಂತೀರಾ? ಯಾಕಂದ್ರೆ ಶ್ರೀಲಂಕಾದಲ್ಲಿ 2011 ಜನಗಣತಿಯ ಪ್ರಕಾರ 72% ಬೌದ್ಧರು ಇದ್ದಾರೆ. ಬುದ್ಧನ ಮೂರ್ತಿಯ ಎದುರು ಬೆನ್ನು ಮಾಡಿ ನಿಂತು ಸೆಲ್ಫಿ ತೆಗೆದುಕೊಳ್ಳುವುದು ಭಗವಾನ್ ಬುದ್ಧನಿಗೆ ಅಗೌರವ ಸೂಚಿಸಿದಂತೆ ಎನ್ನುವುದು ಶ್ರೀಲಂಕಾ ಸರ್ಕಾರದ ಮಾತು. ಆದ್ರಿಂದ ಬುದ್ಧನ ಮೂರ್ತಿ ಎದುರು ಸೆಲ್ಫಿ ತೆಗೆದರೆ ಜೈಲು ಸೇರಿ ಭಾರಿ ಮೊತ್ತದ ದಂಡ ಕಟ್ಟಬೇಕಾಗುತ್ತದೆ. ಈಗ ಆಸ್ಟ್ರೇಲಿಯಾಕ್ಕೆ ಬರೋಣ. ಇಲ್ಲಿನ ಒಂದು ಪ್ರಾಂತ್ಯದಲ್ಲಿ ವಿಕ್ಟೋರಿಯನ್ ಕಾನೂನಿನ ಪ್ರಕಾರ ನೀವು ಪರವಾನಿಗೆ ಇಲ್ಲದೆ ಲೈಟ್ ಬಲ್ಬ್ ಅನ್ನು ಬದಲಾಯಿಸುವುದು ಕಾನೂನಿಗೆ ವಿರುದ್ಧವಾಗಿದೆ. ಒಂದು ವೇಳೆ ಕಾನೂನು ಉಲ್ಲಂಘನೆ ಮಾಡಿದರೆ $10 ದಂಡ ಕಟ್ಟಬೇಕಿತ್ತು. ಅಂದ್ರೆ ಕೇವಲ ಪರವಾನಿಗೆ ಹೊಂದಿದ ಎಲೆಕ್ಟ್ರಿಷಿಯನ್ ಮಾತ್ರ ಈ ಕೆಲಸ ಮಾಡಬಹುದಾಗಿತ್ತು. ನಂತರ ಈ ಕಾನೂನು ಹಾಸ್ಯಾಸ್ಪದ ಅನಿಸಿ ಆಸ್ಟ್ರೇಲಿಯಾ ಸರ್ಕಾರ ಎಲೆಕ್ಟ್ರಿಷಿಯನ್ ಸೇಫ್ಟಿ ಆಕ್ಟ್ಗೆ ತಿದ್ದುಪಡಿ ಮಾಡಿ ಈ ನಿಯಮ ತೆಗೆದುಹಾಕಿದರು. ಈಗ ಸಮೋವಾ ಎಂಬ ದ್ವೀಪ ರಾಷ್ಟ್ರಕ್ಕೆ ಹೋಗೋಣ. ಈ ದೇಶದ ವಿಚಿತ್ರ ಕಾನೂನು ಭಾರತದ ಮಹಿಳೆಯರಿಗೆ ಅವಶ್ಯಕ ಅನಿಸುತ್ತೇನು? ಸಮೋವಾ ದೇಶದ ಕಾನೂನಿನ ಪ್ರಕಾರ ಹೆಂಡತಿಯ ಜನ್ಮ ದಿನಾಂಕ ಮರೆಯುವುದು ಕಾನೂನು ಬಾಹಿರ ಅಂತೆ. ಆದ್ರೆ ಈ ಕಾನೂನಿನಲ್ಲಿ ಯಾವುದೇ ಸೂಕ್ತವಾದ ನಿಬಂಧನೆ ಇಲ್ಲವಾದ ಕಾರಣ ಕಾನೂನಿಗೆ ಜೇಡರ ಬಲೆ ಸುತ್ತಿದೆ. ಇನ್ನು ಫ್ರಾನ್ಸ್ ದೇಶದ ಸರ್ಪೌರೆಕ್ಸ್ ಪ್ರಾಂತ್ಯದಲ್ಲಿ ಮೇಯರ್ ಒಂದು ನಿಯಮದ ಆದೇಶವನ್ನು ಹೊರಡಿಸಿದರು. ಅದೇನೆಂದ್ರೆ ಸಾಯುವ ಮುಂಚೆ ಅಂದರೆ ಬದುಕಿದ್ದಾಗಲೇ ಸತ್ತ ನಂತರ ನಮ್ಮ ಶರೀರ ಎಲ್ಲಿ ಉಳಬೇಕು ಎಂದು ನಾವು ಮೊದಲೇ ಪ್ಲಾನ್ ಮಾಡಿಕೊಂಡು ಜಾಗ ಖರೀದಿಸಬೇಕು. ಯಾಕಂದ್ರೆ ಈ ಪ್ರಾಂತ್ಯದಲ್ಲಿ ಜಾಗದ ಅಭಾವ ತುಂಬಾ ಇದ್ದು ಶರೀರ ಮಣ್ಣು ಮಾಡಲು ಜಾಗದ ಕೊರತೆ ಇದೆ. ಆದ್ದರಿಂದ ನಾವು ಸಾಯೋ ಮುಂಚೆ ನಮ್ಮ ಶರೀರ ಮಣ್ಣು ಮಾಡಲು ಈ ಪ್ರಾಂತ್ಯದ ಹೊರವಲಯದಲ್ಲಿ ಜಾಗವನ್ನು ಗುರುತಿಸಿ ಖರೀದಿಸಿರಬೇಕು. ಮೇಯರ್ ಹೇಳೋ ಪ್ರಕಾರ ಜಾಗ ಖರೀದಿಸದೆ ಸತ್ತರೆ ಸತ್ತ ವ್ಯಕ್ತಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ. ಆದ್ರೆ ಸತ್ತ ವ್ಯಕ್ತಿಗೆ ಯಾವ ಕಠಿಣ ಶಿಕ್ಷೆ ಕೊಡ್ತಾರೆ? ಇದು ಹಾಸ್ಯಾಸ್ಪದ. ಮುಂದೆ ಡೆನ್ಮಾರ್ಕ್ ಎನ್ನುವ ದೇಶದ ಈ ಕಾನೂನು ಕೇಳಿ. ನೀವು ಸರ್ಕಾರದ ಅನುಮತಿ ಇಲ್ಲದೆ ನಿಮ್ಮ ಮಗುವಿಗೆ ಸುಂದರ ಹೆಸರಿಡಲು ಹೋಗಿ ಏನೇನು ಹೆಸರು ಇಟ್ಟರೆ ಅದು ಕಾನೂನು ಬಾಹಿರ ಆಗುತ್ತೆ. ಅಂದರೆ ಡೆನ್ಮಾರ್ಕ್ನ ವೈಯಕ್ತಿಕ ಹೆಸರುಗಳ ಕಾನೂನಿನ ಪ್ರಕಾರ ಸರ್ಕಾರವು 7,000 ಹೆಸರಿರುವ ಒಂದು ಪಟ್ಟಿ ಮಾಡಿದೆ. ಆ ಪಟ್ಟಿಯಲ್ಲಿರುವ ಹೆಸರನ್ನೇ ನಿಮ್ಮ ಮಗುವಿಗೆ ಇಡಬೇಕು. ಆ ಪಟ್ಟಿಯಲ್ಲಿರದ ವಿಶಿಷ್ಟ ಹಾಗೂ ವಿಚಿತ್ರ ಹೆಸರಿಡಬೇಕೆಂದರೆ ಸರ್ಕಾರದಿಂದ ಅನುಮತಿ ಪಡೆಯಬೇಕು. ಇದು ಇವತ್ತಿನ ಎಪಿಸೋಡ್. ಇಂತಹದ್ದೇ ವಿಚಿತ್ರ ಸಂಗತಿ ಹಾಗೂ ಕುತೂಹಲಕಾರಿ ಸಂಗತಿಗಳ ವಿಡಿಯೋಗಳನ್ನು ನಮ್ಮ ಚಾನೆಲ್ನಲ್ಲಿ ಹಾಕುತ್ತೇವೆ. ಸೋ ಈಗಲೇ ನಮ್ಮ ಸುದ್ದಿಸಂತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜ್ನಲ್ಲಿ ತಪ್ಪದೇ ಲೈಕ್ ಮಾಡಿ. ಧನ್ಯವಾದಗಳು.